ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಂದ ಹಾಗೆ ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KEA ವತಿಯಿಂದ ನಡೆದಿದ್ದಂಥ SDA ಮತ್ತು FDA ಪರೀಕ್ಷೆಯ ಸ್ಕೋರ್ ಲಿಸ್ಟನ್ನು KEA ತನ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ಕಳೆದ ಒಂದು 2-3 ದಿನಗಳಿಂದ ರಿಲೀಸ್ ಮಾಡಿತು. ಸೊ ಆ ಒಂದು ಅಫಿಷಿಯಲ್ ಸ್ಕೋರ್ ಅನ್ಸ ಬಂದ ನಂತರ ನಿಮ್ಗೆಲ್ಲರಿಗೂ ಕೂಡ ಒಂದು ಗೊಂದಲ ಕಾಡ್ತಾ ಇದೆ. ಆ್ಯಂಡ್ ತುಂಬ ಜನರಿಗೆ ಇದರಲ್ಲಿ ಮೋಸ ಆಗಿದೆ. ಅದೇನು ಅಂತಂದರೆ, ಹಲವಾರು ಜನರ ಸ್ಕೋರು OMR ಅಲ್ಲಿ ಇದ್ದದಕ್ಕೂ ಆ್ಯಂಡ್ ಸ್ಕೋರ್ ಲಿಸ್ಟಲ್ಲಿ ಬಂದಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. 1-2 ಮಾರ್ಕ್ಸ್ ವೇರಿ ಆಗಿದ್ದಿದ್ರೆ ನಾವು ಸುಮ್ಮನೆ ಆಗ್ಬಿಡ್ಬೋದಿತ್ತು, ಬಟ್ 20-30 ಮಾರ್ಕ್ಸ್ಗಳು ವೇರಿ ಆಗಿದೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಾಗಿ ನನಗೂ ಕೂಡ ಫಸ್ಟ್ ಡೌಟ್ ಇತ್ತು, ಈ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ ಏನಂತ. ಬಟ್ ಕೆಲವೊಂದಿಷ್ಟು ಜನರು OMR ಸೀಟನ್ನು ನನ್ನ ವಾಟ್ಸಪ್ಗೆ ನಾನು ಕಳಿಸ್ಕೊಂಡು ಚೆಕ್ ಮಾಡಿದ ನಂತರ ನನಗೂ ಗೊತ್ತಾಗಿತ್ತು ತುಂಬ ಜನರ ಸ್ಕೋರ್ ವೇರಿ ಆಗಿದೆ. ಆ್ಯಂಡ್ ಇದಕ್ಕೆ ಬೇರೇನೂ ಪರಿಹಾರ ಇಲ್ಲ ಅಂತ ಅಂದ್ಕೊಳ್ಬೇಡಿ. ದಯವಿಟ್ಟು ಈಗಾಗಲೇ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ KEA ಅವರ ಒಂದು ಹೆಲ್ಪ್ಲೈನ್ ನಂಬರ್ಗೂ ಕೂಡ ಕಾಲ್ ಮಾಡಿ ಕೇಳಿದ್ವಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ, ಕಾಂತ್ ಕುಮಾರ್ ಸರ್ಗೂ ಕೂಡ ಈ ಮಾಹಿತಿಯನ್ನು ಮುಗಿಸಿದ್ದಾರಂತೆ ಹಲವಾರು ವಿದ್ಯಾರ್ಥಿಗಳು. ಸೊ ಇದ್ರ ಬಗ್ಗೆ ಆದಷ್ಟು ಬೇಗ KEA ಮುಂದೆ ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕು, ಅಥವಾ ಅವರಿಗೆ ಇದ್ರ ಬಗ್ಗೆ ಆದಷ್ಟು ಬೇಗ ಮನವರಿಕೆ ಮಾಡಿಕೊಟ್ಟು ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಹೇಳಬೇಕು ಅಂತ ಹೇಳಿದ್ದಾರೆ. ಬಟ್ ಏನು ಅಂತಂದರೆ, ಇಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸ್ಕೋರ್ ಇಷ್ಟು, ಅದೆಲ್ಲ ಸೆಕೆಂಡ್ರಿ. ನಾವು ತೆಗೆದುಕೊಂಡಿರುವ ಅಂಕಗಳೇ ನಮಗೆ ಸರಿಯಾಗಿ ರೀಚ್ ಆಗಿಲ್ಲ, ಮೀನ್ಸ್ ಬಂದಿಲ್ಲ ಅಂತಂದರೆ ನಾವು ಯಾವ ಎಕ್ಸ್ಪೆಕ್ಟೆಡ್ ಕಟ್ ಆಫು, ಎಷ್ಟು ಸ್ಕೋರ್ ಲಿಸ್ಟ್ಗೆ ಏನು ತೊಗೊಂಡು ಏನು ಮಾಡೋದು. 120, 120, 130 ಮಾರ್ಕ್ಸ್ವರೆಗೂ ಕೂಡ ಸ್ಕೋರ್ ಮಾಡಿದವ್ರದ್ದು ಒಂಥರ, ಆದರೆ ಇಲ್ಲಿ 120, 130 ಸ್ಕೋರ್ ಏನೂ ಅಲ್ಲ. ಬಿಕಾಸ್ ಪೇಪರ್ ಈಸಿ ಇತ್ತು SDA ಎಸ್ಪೆಷಲಿ. ಸೊ 140, 150ವರೆಗೂ ನಮ್ಮ ಕಟ್ ಆಫ್ ಹೋಗ್ಬೋದು. ಇಲ್ಲಿ ನಾವು 20, 20 ಮಾರ್ಕ್ಸ್ ವೇರಿ ಮಾಡಿದರೆ ಹೇಗೆ ನಾವು ಅಲ್ಲಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸೋದಕ್ಕಾಗುತ್ತೆ ಅನ್ನೋದು ಹಲವಾರು ವಿದ್ಯಾರ್ಥಿಗಳ ನೋವು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ, ಯಾವುದೇ ಕಾರಣಕ್ಕೂ ಕಟ್ ಆಫ್ ಬಗ್ಗೆ ಅದರ ಬಗ್ಗೆ ನರ್ವಸ್ ಆಗೋದು ಹೋಗಬೇಡಿ. ಬಿಕಾಸ್ ನಿಮ್ಮ ಫೈನಲ್ ಸ್ಕೋರ್ ಲಿಸ್ಟ್ ಬಿಡೋವರೆಗೂ, ಸೆಲೆಕ್ಷನ್ ಲಿಸ್ಟು, ನಿಮ್ಮ ಆ ಭರವಸೆಯನ್ನು ಅಲ್ಲಿವರೆಗೂ ಕೂಡ ಕಳ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ಕೆಲವರು 2-3 ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿರ್ತಾರೆ, ಅಂಥವರು ಒಂದಿಲ್ಲ ಅಂದರೆ ಇನ್ನೊಂದಕ್ಕೆ ವೆರಿಫಿಕೇಷನ್ಗೆ ಹೋಗೋ ಚಾನ್ಸ್ ಇರುತ್ತೆ, ಅಲ್ಲೂ ಕೂಡ ನಿಮ್ಮ ಒಂದು ಕಾಂಪಿಟೇಷನ್ ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ, ಹಲವಾರು ಜನ ವೆರಿಫಿಕೇಷನಲ್ಲೂ ಕೂಡ ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಗೊತ್ತಾ, ವೆರಿಫಿಕೇಷನ್ವರೆಗೂ ಹೋಗಿ ಅಲ್ಲೂ ಕೂಡ ಏನಾದರೂ ಫಾಲ್ಟಿಂದ ಹೊರಬರುವಂಥ ಚಾನ್ಸ್ ಇರುತ್ತೆ. ಸೊ ಭರವಸೆಯನ್ನು ಕಳ್ಕೊಳ್ಬೇಡಿ. ಆ್ಯಂಡ್ ಇನ್ನು ಕೆಲವೊಂದು PDP ಇರುತ್ತೆ, GM ಮೀನ್ಸ್ ರಿಸರ್ವೇಷನ್ ಕನ್ನಡ ಮೀಡಿಯಂ ಇರುತ್ತೆ, ಕೆಲವೊಂದಿಷ್ಟು ರಿಸರ್ವೇಷನ್ಗಳಿಂದ ಕೂಡ ನೀವು ಸೆಲೆಕ್ಷನ್ ಆಗುವಂಥ ಚಾನ್ಸ್ ಇರುತ್ತೆ. ದಯವಿಟ್ಟು ಇಲ್ಲಿ ನಿಮ್ಮ ಭರವಸೆಯೇ ನಿಮ್ಮ ಒಂದು ಗೆಲುವಿಗೆ ದಾರಿಯಾಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ, ಈಗ ವಿಲೇಜ್ ಅಕೌಂಟೆಂಟ್ ಆ್ಯಂಡ್ KS ನೋಟಿಫಿಕೇಷನ್ ಇದೆ. ಸೊ ಅದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀತಿದ್ದೀರಾ, ಅವರು ಕೂಡ ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿ, ಇದ್ರ ಬಗ್ಗೆ ಬಿಟ್ಬಿಡಿ. ಜಸ್ಟ್ ಸ್ಕೋರ್ ಲಿಸ್ಟ್ ಬಂದಿದೆ, ಆ್ಯಂಡ್ ನೀವೇನು ಮಾಡ್ಬೇಕು ನೆಕ್ಸ್ಟ್ ಅಬ್ಜೆಕ್ಷನ್ ಹಾಕೋದಕ್ಕೆ ಅದನ್ನು ರೆಡಿ ಮಾಡ್ಕೊಳ್ಳಿ. ಅವ್ರು ಇನ್ನೂ ಇದ್ರ ಬಗ್ಗೆ ಏನೋ ಅಫಿಷಿಯಲ್ ಪ್ರಕಟಣೆಯನ್ನು ಹೊರಡಿಸಿಲ್ಲ ಅಬ್ಜೆಕ್ಷನ್ ಬಗ್ಗೆ, ಅವ್ರು ಹೊರಡಿಸೋವ್ರಿಗೆ ವೇಟ್ ಮಾಡಿ. ಆ್ಯಂಡ್ ಯಾರು ಕೂಡ ಇದ್ರ ಬಗ್ಗೆ ತೃಪ್ತಿಗಡಬೇಡಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಆಯಿತಾ. ಯಾರು ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.